ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿಯಲ್ಲಿ ದಂಗಲ್ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸಲಿಕ್ಕೆ ಜೆಡಿಎಸ್ ಹಿಂದೇಟು ಹಾಕ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅದಕ್ಕೆ ನಾನು ಹೊಣೆಯಲ್ಲ ಅಂತ ಜಿಟಿಡಿ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಇದು ಈಗ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಈ ಮೂಲಕ ಮಾಜಿ ಸಿಎಂ ಸಿದ್ದರಾಮಯ್ಯ ಅತ್ತವರಲ್ಲೇ ಬಿಗ್ ಶಾಕ್. ಏಪ್ರಿಲ್ 7 ಜಂಟಿ ಪತ್ರಿಕಾಗೋಷ್ಠಿ ಸಮಾವೇಶ ಇದೆ. ಆ ಸಮಾವೇಶಕ್ಕೆ ಎಲ್ರಿಗೂ ಬರೋದಾಗಿ ಹೇಳಿದ್ದಾರೆ. ಅಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಜ. ಆದ್ರೆ ಈ ಸಭೆಯ ದೃಶ್ಯಗಳನ್ನ ನೋಡ್ತಾ ಇದ್ರೆ ಗದ್ದಲ ಜೋರಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಆಗಿದ್ರೆ ಜಿಟಿಡಿಗೆ ಮುನಿಸು ಕಡಿಮೆಯಾಗಿಲ್ವಾ? ಸೋಲಿಗೆ ನಾನಾಗ್ಲಿ ಸಾರಾ ಮಹೇಶ್ ಆಗ್ಲಿ ಕಾರಣ ಆಗೋದಿಲ್ಲ ಒಂದೊಮ್ಮೆ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅಂತ ಜಿಟಿಡಿ ಆಡಿದಂತಹ ಮಾತೇನಿದೆ ಇದು ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಜೊತೆಗೆ ಅಲ್ಲಿ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ ಮಾತಿಗೆ ಜೆಡಿಎಸ್ ಕಾರ್ಯಕರ್ತರು ಅಡ್ಡಿ ಕೂಡ ಪಡಿಸಿದ್ರು. ಬಿಜೆಪಿಗೆ ನರೇಂದ್ರ ಮೋದಿಗೆ ಜೈ ಅಂತ ಕೂಗಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಮೈಸೂರಿನಲ್ಲಿ ನಾವು ಹೊಣೆ ಅಲ್ಲ ಅಂತ ದೇವೇಗೌಡರು ಮೈಸೂರಲ್ಲಿ ಹೇಳಿದ್ದಾರೆ ಸರ್. ಈಗ ಯಾವಾಗ ಗೊತ್ತಿಲ್ಲ, ಕೇಳ್ತೀನಿ ನಾನು ಯಾಕೆ ಗೊತ್ತಿಲ್ಲ, ನನಗೆ ಕೇಳ್ತೀನಿ ಮಾತಾಡಿದೀವಿ. ಅವರೆಲ್ಲರೂ ಕೂಡ 7ನೇ ತಾರೀಕು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಿಜಯ್ ಶಂಕರ್ ಪರವಾಗಿ ಕೆಲಸ ಮಾಡ್ತಾರೆ. ಮೈಸೂರಲ್ಲಿ ಎಲ್ಲಾ ಕಡೆ ಎಲ್ಲ ಹೇಳ್ಬೇಡಪ್ಪ. ಮಂಡ್ಯದಲ್ಲಿ ಕೆಲವು ಕಾರ್ಯಕರ್ತರು ಕಾಂಗ್ರೆಸ್ನವರು ಬಿಜೆಪಿ ಮಾಡ್ತಲ್ಲ ಇಂಡಿಪೆಂಡೆಂಟ್ ಮಾಡ್ತಾ ಇದ್ದಾರೆ ಅಂತ ದೇವೇಗೌಡ ಹೇಳಿದ್ದಾರೆ. ಅವರು ಬಹಳ ದೂರ ಹೊರಟೋಗ್ಬಿಟ್ಟಿದ್ದಾರೆ, ಅವ್ರು ವಾಪಸ್ ಬರ್ತಾರೆ ಇಲ್ಲೋ ಅಂತ ಅನುಮಾನ ಅಂತ ಹೇಳಿದ್ದಾರೆ. ಅದು ನೋಡೋಣ, ನಾನು ಮಾತಾಡ್ತೀನಿ ಅದ್ರ ಜೊತೆ. ನೀವು ಮಾಡಿದ್ರು ಅಲ್ಲಿ ಉಪಯೋಗ ಆಗಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಮೈಸೂರಿನಲ್ಲಿ ನಾವು ಹೊಣೆ ಅಲ್ಲ ಅಂತ ದೇವೇಗೌಡರು ಮೈಸೂರಲ್ಲಿ ಹೇಳಿದ್ದಾರೆ ಸರ್. ಈಗ ಯಾವಾಗ ಗೊತ್ತಿಲ್ಲ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಮೈತ್ರಿ ಸಭೆಗಳು ನಡೆದರೂ ಕೂಡ ಮೈತ್ರಿ ಬಿಕ್ಕಟ್ಟು ಬಗೆಹರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇವತ್ತು ನಡೆದಂತಹ ಜೆಡಿಎಸ್ ಕಾರ್ಯಕರ್ತರು ನಾಯಕರು ಮುಖಂಡರ ಸಭೆಯಲ್ಲೂ ಕೂಡ ಅದೇ ಹೆಸರುಗಳು ಅದೇ ವಿಚಾರಗಳು ಪ್ರತಿಧ್ವನಿಸ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಜೊತೆಗೆ ನಾವು ಹೋಗ್ಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಸಭೆಯನ್ನು ನಡೆಸ್ತಾ ಇದ್ದ ಜಿಟಿ ದೇವೇಗೌಡರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಈ ಒಂದು ಸಭೆಯಲ್ಲಿ ಯಾವ ರೀತಿಯಾದ ತೀರ್ಮಾನಕ್ಕೆ ನೀವು ಬಂದ್ರಿ? ನೀವೇ ನೋಡಿದ್ದೀರಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಯಾ ಬೂತ್ಗಳಲ್ಲಿ ಗ್ರಾಮಗಳಲ್ಲಿ ಜಿದ್ದಾಜಿದ್ದಿ ಹೋರಾಟ ನಡೆದಿರೋದು ನಿಜ. ಅವರುಗಳಲ್ಲಿ ವೈಮನಸ್ಸು ಇರ್ತಕ್ಕಂಥದ್ದು ನಿಜ, ನೋವುಗಳಿರ್ತಕ್ಕಂಥದ್ದು ನಿಜ. ನಾವು ಅವೆಲ್ಲವನ್ನು ಕೂಡ ಸಮ್ಮಿಶ್ರ ಸರ್ಕಾರ ಆದಮೇಲೆ ಇಷ್ಟೊತ್ತಿಗೆ ಮರಿಬೇಕಾಗಿತ್ತು, ಆದರೂ ಇನ್ನೂ ಅವ್ರ ಮನಸ್ಸಲ್ಲಿ ಇತ್ತು. ಅದನ್ನು ಇವತ್ತೆಲ್ಲ ಎಕ್ಸ್ಪ್ರೆಸ್ ಮಾಡಿದರು. ಎಕ್ಸ್ಪ್ರೆಸ್ ಮಾಡಿದವ್ರಿಗೆ ನಾವೆಲ್ಲ ಹೇಳಿದ್ವಿ, ನಮ್ಮವರೇ ಅವ್ರ 78 ಜನ ಸೇರಿ 37 ಜನ ಇರ್ತಕ್ಕಂಥ ಶಾಸಕರ ನಾಯಕರಿಗೆ ನಾಯಕತ್ವ ಕೊಟ್ಟು ಮುಖ್ಯಮಂತ್ರಿ ಮಾಡಿದ್ದಾರೆ ಕುಮಾರಣ್ಣನ್ನು. ನಮ್ಮಲ್ಲಿ ನಮ್ಮಗಳನ್ನೇ ಮಂತ್ರಿ ಮಾಡಿದ್ದಾರೆ. ಆ ಎಲ್ಲ ಕಾರಣಗಳಿಂದ ನಾವು ರಾಷ್ಟ್ರದ ದೃಷ್ಟಿಯಿಂದ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ರಾಹುಲ್ ಗಾಂಧಿಯವರು, ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು ಎಲ್ಲ ಸೇರಿ ಏನು ನಿರ್ಣಯ ಮಾಡಿದ್ದಾರೆ ಅದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು, ಮೈತ್ರಿ ಧರ್ಮ ಕಾಪಾಡಬೇಕು ಅಂತ ಹೇಳಿದ ಮೇಲೆ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಸರ್, ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಸೋತ್ರೆ ಸಚಿವ ಸಾರಾ ಮಹೇಶ್ ಹಾಗೂ ಜಿ ಟಿ ದೇವೇಗೌಡರು ಹೊಣೆ ಆಗ್ತಾರ ಅಂತೇಳಿ ಸಾರ್ವಜನಿಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ನಾನು ಸಿದ್ದರಾಮಯ್ಯನವ್ರ ಜೊತೆನೆ ಮಾತಾಡಿದೆ. 8 ವಿಧಾನಸಭಾ ಕ್ಷೇತ್ರಗಳು ಇರ್ತಕ್ಕಂಥದ್ದು, ಕೊಡಗಲ್ಲೂ 2 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ನಮ್ಮಲ್ಲೂ 6 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, 4 ಜನ ಬಿಜೆಪಿ MLAಗಳು ಇದ್ದಾರೆ, ನಾವು 3 ಜನ JDSನವರು ಇದ್ದೀವಿ. ಸಾರಾ ಮಹೇಶ್ ಅವರು KR ನಗರಕ್ಕೆ ಬರ್ತಾರೆ. ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಿದ್ದರು, ವಿಶ್ವನಾಥ್ ಗೆದ್ರೆ ಹಂಗಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ಹೊಣೆನಾ? ಸಿದ್ದರಾಮಯ್ಯನವರೇ ಹೊಣೆನಾ? ವಿಶ್ವನಾಥ್ ಸೋತದಕ್ಕೆ ಸಿದ್ದರಾಮಯ್ಯನವರೇ ಹೊಣೆನಾ? ಅದೆಲ್ಲ ಇಲ್ಲ. ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅನ್ನೋದು ಬಿಟ್ಟರೆ ಸೋಲು ಗೆಲುವು ಮತದಾರ ಕೈಯಲ್ಲಿದೆ. JDS ಅನಿಷ್ಟ ಮಾಡಬೇಕು, ಕಾಂಗ್ರೆಸ್ ಅನಿಷ್ಟ ಮಾಡಬೇಕು ಅಷ್ಟೇ. ನಿಮ್ಮ ಮಾತಿನ ಅರ್ಥ ನಾವು ಅದಕ್ಕೆ ಹೊಣೆ ಆಗೋದಿಲ್ಲ ಅಂತ? ಅದು ಹೆಂಗ್ರಿ, ಯಾರೊಬ್ರು ಈ ದೇಶದಲ್ಲಿ ಇವತ್ತು ಸೋಲ್ಸಿದಾನೆ ಮಾಡಿದ್ರೆ ಯಾರು ಒಬ್ಬ ವ್ಯಕ್ತಿ ಹೊಣೆ ಆಗ್ಲಿಕ್ಕೆ ಸಾಧ್ಯ? ಯಾವೊಬ್ಬ ವ್ಯಕ್ತಿ ಹೊಣೆ ಆಗಲ್ಲ, ಗೆಲುವು ಒಬ್ಬ ಆಗಲ್ಲ,
ಸೋಲಿಗೂ ಒಬ್ಬ ಕಾರಣ ಆಗಲ್ಲ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ JDS ಕಾರ್ಯಕರ್ತರು ಅಥವಾ ನಾಯಕರುಗಳು ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಮೈತ್ರಿ ಪಕ್ಷ ನಂಬೋದಾದ್ರೂ ಹೇಗೆ?